ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗರ್ಭಧಾರಣೆಯಿಂದ ಹಿಡಿದು ಪ್ರಸವದವರೆಗೂ ಅನೇಕ ಮೈಲಿಗಲ್ಲುಗಳನ್ನ ತಾಯಿಯಾದವಳು ಅಂದ್ರೆ ಗರ್ಭಿಣಿ ಸ್ತ್ರೀ ಹಾಗೂ ಒಳಗೆ ಬೆಳೆತಿರುವಂತಹ ಭ್ರೂಣ ಅನೇಕ ಮೈಲಿಗಲ್ಲುಗಳನ್ನ ನೋಡುತ್ತೆ. ಹೀಗಾಗಿ ಸುಖವಾದ ಮಗುವಿನ ಆಗಮನಕ್ಕಾಗಿ ಹಾತೊರಿತಿರುವಂತಹ ಅದೆಷ್ಟೋ ದಂಪತಿಗಳು ಉತ್ತಮ ಆರೈಕೆಯತ್ತ ಉತ್ತಮ ಆಹಾರದತ್ತ ಮಹತ್ವವನ್ನ ಗಮನವನ್ನ ಹರಿಸ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ಅರ್ಥಪೂರ್ಣವಾಗಿ ತಿಳಿಸ್ಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವೇ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಂದು ವಿಶೇಷತರವಾಗಿ ನವಮಾಸಗಳು ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಇನ್ನು ಈ ಸಮಸ್ಯೆಗಳು ಎದುರಾದಾಗ ಯಾವೆಲ್ಲ ರೀತಿಯಲ್ಲಿ ಪರಿಹಾರ ಮಾರ್ಗಗಳನ್ನು ಕಂಡುಕೊಳ್ಳಬಹುದು, ಆರೈಕೆಯ ವಿಧಿವಿಧಾನಗಳನ್ನು ಹೇಗೆ ನಾವು ಮನೆಯಲ್ಲೇ ಕುಳಿತು ಬದಲಾಯಿಸಿಕೊಂಡಲ್ಲಿ ವೈದ್ಯರ ಬಳಿ ಹೋಗಿ ತಪಾಸಣೆ ಮಾಡಿಸಿಕೊಂಡಲ್ಲಿ ಉತ್ತಮವಾದಂಥ ಫಲಿತಾಂಶಗಳನ್ನು ನೀಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ದಿನದ ಕಾರ್ಯಕ್ರಮದ ರೂಪುರೇಷೆ ಒಳಗೊಂಡಿರುತ್ತೆ. ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಒದಗಿಸಿಕೊಡಲು ನಮ್ಮೊಂದಿಗೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಈ ದಿನ ನಿನ್ನೆ ನೋಡಿದ್ವಿ, ಪ್ರಸವದ ಒಂದು ಸಮಯದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳಾಗತ್ತೆ ಉಂಟಾಗಬಹುದು, ಇನ್ನು ಅದರ ಹಿಂದಿನ ಸಂಚಿಕೆಯಲ್ಲಿ ಪ್ರಸವ ಅಂದರೆ ಏನು, ಅದರ ವಿಧಾನಗಳೇನು, ಯಾವೆಲ್ಲ ಒಂದು ಹಂತಗಳನ್ನು ದಾಟಬೇಕಾಗತ್ತೆ ಅಂತ, ಇನ್ನು ಈ 9 ಮಾಸಗಳಲ್ಲೂ ಏನೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಎದುರಾಗುತ್ತೆ, ಇದಕ್ಕೆ ಹೇಗೆ ಮನೆಯಲ್ಲೇ ಆರೈಕೆ ಮಾಡಿಕೊಳ್ಬಹುದು, ಇನ್ನು ತಪಾಸಣೆಯನ್ನು ಯಾವ ಒಂದು ಪ್ರಕಾರ ಡಾಕ್ಟರ್ ಬಳಿ ಹೋಗಿ ತಪಾಸಣೆ ಮಾಡಿಸ್ಕೊಳ್ಬಹುದು, ಚಿಕಿತ್ಸಾ ಪದ್ಧತಿಗಳನ್ನು ಹೇಗೆ ಫಾಲೋ ಮಾಡೋದು ಅನ್ನೋದನ್ನು ತಿಳಿಸ್ಕೊಡಿ. ಸೊ ಡೆಫಿನೆಟ್ಲಿ ಇವಾಗ ಮೊದಲನೇದು ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿ ಚಿಹ್ನೆಗಳಲ್ಲಿ ಒಂದು ನೋಡಿದಾಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದು ಒಂದು ಅಂದರೆ ವಾಂತಿ. ಇದು ಸಾಕಷ್ಟು ಮಟ್ಟಿಗೆ ಟಿಲ್ 1 ಪಾಯಿಂಟ್ ಇಟ್ ಈಸ್ ಓಕೆ ಅಥವಾ ಅದು ನಾರ್ಮಲ್ ಅಂತ ಅನ್ಕೋಬಹುದು. ಕೆಲವರಿಗೆ ಇದರದ್ದು ಸಿವಿಯಾರಿಟಿ ತುಂಬ ಹೆಚ್ಚಾಗಿರುತ್ತೆ. ಅದು ಎಷ್ಟು ಮಟ್ಟಿಗೆ ಹೆಚ್ಚಿಗಿದೆ ಅಂದರೆ ಅದು ತಾಯಿಯ ಮೇಲೆ ಹಾಗೆ ಬೆಳೀತಾ ಇರೋ ಭ್ರೂಣದ ಮೇಲೂ ಕೂಡ ಅದ್ರ ಪರಿಣಾಮ ಬೀಳುತ್ತೆ. ಆ ಒಂದು ಕಾರಣದಿಂದ ಅದು ಸ್ವಲ್ಪ ಕಾಂಪ್ಲಿಕೇಶನ್ ಕಾಣಿಸ್ಕೊಳ್ಬೋದು ಲೇಟರ್ ಅನ್ನೋ ಒಂದು ಸ್ಟೇಜ್ಗೆ, ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ನೋಡ್ಕೊಳ್ಳೋದು ಅವಶ್ಯಕತೆ ಆಗುತ್ತೆ. ಸೊ ಅದನ್ನು ನಾವು ಹೈಪರ್ಎಮಿಸಿಸ್ ಗ್ರಾವಿಡೇರಮ್ ಅಂತ ಹೇಳ್ತೀವಿ. ಯಾವಾಗ ಅದು ತುಂಬ ಹೆಚ್ಚಾಗಿದೆಯೋ, ಇವಾಗ ಏನು ನಾಸಿಯಾ ಅಂತ ನಾವು ಏನು ಹೇಳ್ತೀವಿ, ವಾಂತಿ ಬರೋ ಸೆನ್ಸೇಷನ್ ಆಗ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಂತಿ ಏನಿರುತ್ತೋ ತುಂಬ ಹೆಚ್ಚಾದಾಗ ಅದನ್ನು ಹೈಪರ್ಎಮಿಸಿಸ್ ಗ್ರಾವಿಡೇರಮ್ ಅಂತ ಹೇಳ್ತೀವಿ. ಎಷ್ಟು ಮಟ್ಟಿಗೆ ಅಂದರೆ ಕೆಲವರಿಗೆ 9 ತಿಂಗಳದ್ದು ಪೂರ್ತಿ ಮುಗಿಯೋವರೆಗೂ ಆ ಒಂದು ಸಿಚುಯೇಷನ್ ಇರುತ್ತೆ. ಇನ್ನು ಕೆಲವರಿಗೆ ಒಂದು ಫಸ್ಟ್ 3 ಮಂತ್ಸ್ ತುಂಬ ಹೆಚ್ಚಾಗಿ ಸಿವಿಯಾರಿಟಿ ತುಂಬ ಹೆಚ್ಚಾಗಿದ್ದು ಅದ್ರ ನಂತರ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ದೇಹದಲ್ಲೂ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳಾಗತ್ತೆ. ಆ ಬದಲಾವಣೆಗಳಿದೆ ಒಂದು ಪ್ರಭಾವದಿಂದ ಅದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ನಾಸೆ ಆಗಿರ್ಬೋದು ಅಥವಾ ಆಲ್ ಫ್ಯಾಕ್ಷನ್ ಅಂದರೆ ಮೂಗಿನ ಒಂದು ಹೈಪರ್ ಸೆನ್ಸಿಟಿವಿಟಿ, ಏನು ವಾಸನೆ ನೋಡಿದ್ರು ದೇ ಫೀಲ್ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಬಂದ್ಬಿಡೋದು. ಸೊ ಆಲ್ ಆಫ್ ದಿಸ್ ಇದೆಲ್ಲ ಕೂಡ ಒಂದು 3 ಮಂತ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಇದರದ್ದು ಒಂದು ಇವಾಗ ನಾನು ಹೇಳ್ತಿದ್ದೆ ಇದು ಒಂದು ನಾಸಿಯಲ್ಲಿ ಬರೋ ಸಿಂಪ್ಟಮ್ಸು. ಕೆಲವರಿಗೆ ಇದರದ್ದು ಪ್ರಭಾವ ಹೇಗೆ ಬೀಳ್ಬೋದು, ಒಂದು ಆ ಒಂದು ಗರ್ಭಿಣಿಯ ಸ್ತ್ರೀಗೆ ಅವಳಲ್ಲಿ ಶಿ ಮೈಟ್ ನಾಟ್ ಅವ್ರಿಗೊಂದು ಅಪಿಟೈಟ್ ಇಲ್ಲದೆ ಇರ್ಬೋದು, ಏನು ತಿನ್ನಬೇಕು ಅಂತ ಆಸೆ ಇಲ್ಲ, ತಿಂದ್ರೆ ಭಯ ಮತ್ತು ನರ್ವಸ್ನೆಸ್, ಹೌದು ವಾಂತಿ ಬರೋದು, ಅದರಿಂದ ಏನು ಲಿಕ್ವಿಡ್ಸ್ ತೊಗೊಳಕ್ಕಾಗ್ತಾ ಇಲ್ಲ, ಏನು ಸಾಲಿಡ್ ತೊಗೊಳಕ್ಕಾಗಲ್ಲ. ಸೊ ದೇರ್ ಇಸ್ ಎ ಲಿಟಲ್ ಬಿಟ್ ಆಫ್ ವೇಟ್ ಲಾಸ್ ವಿಚ್ ಇಸ್ ಹ್ಯಾಪನಿಂಗ್. ಸೊ ದೇಹದಲ್ಲಿ ಒಂದು ಪೋಷಣೆ ಒಂದು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇಹದಲ್ಲಿ ಡಿಹೈಡ್ರೇಷನ್ನ ಕೆಲವು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಡಿಹೈಡ್ರೇಷನ್ ತುಂಬ ಜಾಸ್ತಿ ಆದಾಗ ಬೇರೆ ಥರ ಒಂದು ರೀನಲ್ ಪ್ರಾಬ್ಲಮ್ಸ್, ಬೇರೆ ಥರದ್ದು ಕಾಂಪ್ಲಿಕೇಶನ್ಸ್ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಅಲ್ಲದೆ ಸುಸ್ತಾಗೋದು, ಡಿಸಿನೆಸ್ಸು, ಸೊ ಯೂರಿನರಿ ಪ್ರಾಬ್ಲಮ್ಸು, ಕಾನ್ಸ್ಟಿಪೇಷನ್ನು, ಸೊ ರಕ್ತದ ಒಂದು ಎನಿಮಿಯಾ, ಸೊ ಇವೆಲ್ಲ ಕೂಡ ಕೆಲವು ಸಿಂಪ್ಟಮ್ಸು. ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಸೊ ಈ ಒಂದು ತೊಂದರೆಗೆ ನಾಸಿಯಾ ಅಥವಾ ನಾಸಿಯಾ ಸಮ್ಹೌ ಮ್ಯಾನೇಜಬಲ್, ಸ್ವಲ್ಪ ಮನೆಯಲ್ಲೂ ಕೂಡ ಕೌನ್ಸಿಲಿಂಗ್ ಕೊಡೋದು, ಏನಿಲ್ಲ ಇದು ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ತಿಂತಾ ಇರಬೇಕು, ಆಮೇಲೆ ಒಂದು 3 ಮಂತ್ಸ್ ಆದಮೇಲೆ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಓಕೆ, ಕೌನ್ಸಿಲ್ ಮಾಡೋದು ಅಥವಾ ಅವ್ರಿಗೆ ಏನು ಅವ್ರಿಗೆ ಇಷ್ಟ ಆಗುತ್ತೋ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಕ್ವಾಂಟಿಟೀಲಿ ಕೊಡೋದು, ಡೈಜೆಸ್ಟಿವ್ಸ್ ಕೆಲವು ಕೊಡೋದು, ಚೀಪಕ್ಕೆ ಕೆಲವು ಶುಂಠಿ ಮತ್ತು ಉಪ್ಪಿನ ಜೊತೆ ನೆನೆಸ್ಬಿಟ್ಟು ಒಣಗಿಸಿ ಅದನ್ನು ಚೀಪಕ್ಕೆ ಕೊಡೋದು. ಸೊ ಇವೆಲ್ಲ ಕೆಲವು ಮೆಥಡ್ಸನ್ನು ಯೂಸ್ ಮಾಡ್ಬೋದು ಅವರು ಯಾವಾಗ ನಾಸಿಯಾ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಇದೆಯೋ. ಹೈಪರ್ಎಮಿಸಿಸ್ ಗ್ರಾವಿಡೇರಮ್ ತುಂಬ ಜಾಸ್ತಿ ಇದೆ. ಡಾಕ್ಟರ್ ಹತ್ರ ಎಷ್ಟೊಂದು ಜನ ಅಲ್ಲಿ ಹೋದಾಗ ಮತ್ತೆ ಡಾಕ್ಟರ್ಗೂ ಕೂಡ ಸ್ಕ್ಯಾನ್ ಮಾಡಿಸ್ಬೇಕಾಗಿರೋ ಒಂದು ಪರಿಸ್ಥಿತಿ ಬರುತ್ತೆ. ಮಗು ಮೇಲೆ ಏನಾದರೂ ಅದ್ರ ಪರಿಣಾಮ ಬಿದ್ದಿದೆಯಾ ಅಥವಾ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆಯಾ,
ಸೊ ಅದನ್ನೆಲ್ಲ ಚೆಕ್ ಮಾಡಿಸೋದ್ ಒಂದು ಅವಶ್ಯಕತೆ ಬೀಳತ್ತೆ. ಜೊತೆಗೆ ಇವ್ರಿಗೂ ಒಂದು ರೀತಿ ಯಾವಾಗಲೂ ಒಂದು ರೀತಿಲಿ ಅಲಾರ್ಮ್ಡ್ ಸ್ಟೇಟು ಆ್ಯಂಡ್ ಆಲ್ವೇಸ್ ಟೈರ್ಡ್, ಸುಸ್ತಾಗೋದು, ದೇ ಆರ್ ನಾಟ್ ಎಂಜಾಯಿಂಗ್ ದ ಪ್ರೆಗ್ನೆನ್ಸಿ ಟೈಮ್. ಸೊ ಇದ್ರದ್ದು ಒಂದು ಕಾಂಪ್ಲಿಕೇಶನ್ಸು ಅವ್ರ ಮೇಲೆ ಬಿದ್ದಾಗ, ಆಲ್ಸೋ ಬಿಕಾಸ್ ದೇರ್ ಇಸ್ ನೋ ನ್ಯೂಟ್ರಿಷನ್, ಮಗುಗೆ ಬೇಕಾಗಿರುವ ಒಂದು ನ್ಯೂಟ್ರಿಷನ್ ಸಪ್ಲಿಮೆಂಟೇಷನು ಸರಿಗೆ ಸಿಗ್ತಾ ಇಲ್ಲ ಅನ್ನೋದಾಗ ಗ್ರೋತ್ ರಿಟಾರ್ಡೇಷನು, ಬೆಳವಣಿಗೆ ಇಷ್ಟು ವಾರದಲ್ಲಿ ಇಷ್ಟು ಬೆಳವಣಿಗೆ ಏನಾಗಬೇಕು ಪೂರ್ತಿ ಪ್ರಮಾಣದಲ್ಲಿ ಆಗಿಲ್ಲ, ಸಂಪೂರ್ಣವಾಗಿ ಆಗಿಲ್ಲ. ಸೊ ಅದ್ರ ಪರಿಣಾಮ ಆಮೇಲೆ ಕಾಣಿಸ್ಕೊಳಕ್ ಶುರು ಮಾಡ್ಬೋದು, ಅದ್ರ ಸಸೆಪ್ಟಬಿಲಿಟಿ, ಇಮ್ಯುನಿಟಿ ಕಮ್ಮಿ ಆಗಿರೋದು ಅಥವಾ ಇನ್ಫೆಕ್ಷನ್ಸ್ ಬೇಗ ಬರೋದು. ಸೊ ಆಲ್ ಆಫ್ ದೀಸ್ ಇದೆಲ್ಲ ಕೂಡ ಒಂದು ತೊಂದರೆಯಿಂದ ಶುರು ಆಗ್ಬೋದು. ಸೊ ಆದಷ್ಟು ಅದನ್ನ ಮನೆಯಲ್ಲಿ ನಾವು ಏನು ಮಾಡ್ಬೋದು, ಕೆಲವು ಮನೆಯಲ್ಲಿ ಮಾಡುವ ಉಪಚಾರಗಳು ಇರುತ್ತೆ, ಕೆಲವು ಆಯುರ್ವೇದ ವೈದ್ಯರನ್ನು ಹೋಗಿ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾಗಿರೋ ಕೆಲವು ತುಂಬ ಸ್ವಾದಿಷ್ಟವಾಗಿರುತ್ತೆ, ಹಾಗೆ ಅವರ ದೇಹಕ್ಕೂ ಕೂಡ ಒಳ್ಳೆಯದು, ಹೈಡ್ರೇಷನ್ ಲೆವೆಲ್ಸ್ನ ನಾರ್ಮಲೈಸ್ ಆಗಿ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಇವೆಲ್ಲ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಸೊ ಸಾಮಾನ್ಯವಾಗಿ ಯಾಕೆ ಈ ಒಂದು ವಾಮಿಟಿಂಗ್ ಬರುತ್ತೆ ಗರ್ಭಿಣಿ ಸ್ತ್ರೀಗೆ? ಸೊ ಇದನ್ನು ನಾನು ಕೆಲವು ಹಿಂದಿನ ಸಂಚಿಕೆಯಲ್ಲೂ ನಾನು ನಿಮಗೆ ಹೇಳಿದ್ದೆ, ಈ ಒಂದು ಸಮಯದಲ್ಲಿ ಈ ನಾಸಿಯಾ ಅಥವಾ ವಾಮಿಟಿಂಗ್ ಬರಬೇಕು ಅಂದಾಗ ದೇಹದಲ್ಲಿ ಕೆಲವು ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಈ ಥರ ಒಂದು ವಾಮಿಟಿಂಗ್ ಸಿಚುಯೇಷನ್ ಶುರು ಆಗುತ್ತೆ. ಬಟ್ ಯಾವಾಗ ಒಂದು ಇವಾಗೇನು ಒಂದು ಪ್ಲಾಸೆಂಟಾ ಅನ್ನೋದು ಅದ್ರದ್ದು ಫಂಕ್ಷನಿಂಗನ್ನು ಶುರು ಮಾಡ್ಕೊಳುತ್ತೋ, ನಾರ್ಮಲಿ ಈ ನಾಸಿಯಾ ಅನ್ನೋದು, ವಾಮಿಟಿಂಗ್ ಅನ್ನೋದು, ಇವೆಲ್ಲ ಸಿಂಪ್ಟಮ್ಸು ಕಡಿಮೆ ಆಗುತ್ತೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಮಟ್ಟಿಗೆ ದೇಹದಲ್ಲಿ ಬದಲಾವಣೆಗಳು, ಅದಕ್ಕೆ ಆ ಒಂದು ಬದಲಾವಣೆಗೆ ಇಟ್ ಹ್ಯಾಸ್ ಟು ಹೊಂದ್ಕೊಂಡು ಹೋಗೋ ಒಂದು ಸಮಯದಲ್ಲಿ ಈ ಥರ ಒಂದು ತೊಂದರೆಗಳು ಕಾಣಿಸ್ಕೊಳತ್ತೆ. ಕೆಲವು ಸಲ ಇದು ಇಟ್ ಮೈಟ್ ನಾಟ್ ಬಿ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಆಲ್ಸೋ, ಅದಕ್ಕೆ ವೈದ್ಯರ ಸಲಹೆ ಕೆಲವು ಸಲ ಬೇಕಾಗತ್ತೆ. ಕೆಲವು ಸಲ ಬೇರೆ ಕಾರಣದಿಂದ ವಾಂತಿ ಬರ್ತಾ ಇರ್ಬೋದು, ಸೊ ಅದನ್ನು ಡಯಾಗ್ನೋಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೋ ಬೇರೆ ತೊಂದರೆ, ಲಿವರ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅಥವಾ ಫುಡ್ ಇನ್ಫೆಕ್ಷನ್ಸ್ಗಳಾಗಿರ್ಬೋದು, ಸೊ ಬೇರೆ ಕಾರಣದಿಂದ ಕೂಡ ಈ ಟೈಮಲ್ಲೇ ಬರ್ಬೋದು. ಸೊ ದೇ ಹ್ಯಾವ್ ಟು ಯಾವ ಕಾರಣದಿಂದ ಬರ್ತಾ ಇದೆ ಅನ್ನೋದನ್ನು ಅದನ್ನು ಚೆಕ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್. ಸಾಮಾನ್ಯವಾದಂಥ ಒಂದು ವಾಂತಿ ಕೂಡ ತೊಂದರೆ ಮಾಡುವಂತ ಚಾನ್ಸಸ್. ಹೌದು, ತುಂಬಾ ಅದರದ್ದು ತುಂಬಾ ಹೆಚ್ಚಾಗಿದ್ದಾಗ, ಅದರದ್ದು ಯಾವಾಗ ಹೇಳ್ತೀವಲ್ಲ ಸಿವಿಯಾರಿಟಿ ತುಂಬಾ ಹೆಚ್ಚಾಗಿದೆ, ತುಂಬಾ ದಿನದ ಕಾಲದಲ್ಲಿದೆ, ಸೊ ಅದು ನೋಡ್ಕೊಳಕ್ಕೆ ಕಮ್ಮಿ ಆಗ್ತಾ ಇಲ್ಲ ಅಥವಾ ಅದು ದೇಹನ ತುಂಬಾ ಕೊರಗಿಸ್ತಾ ಇದೆ, ಇಟ್ ಇಸ್ ಯುನೋ ಇಮ್ಯಾಶಿಯೇಟಿಂಗ್ ದ ಬಾಡಿ ಅಂದಾಗ ಇಟ್ ಸ್ಟಾರ್ಟ್ಸ್ ಟು ಗಿವ್ ಪ್ರಾಬ್ಲಮ್. ಸೊ ಅದನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇದನ್ನ ಈ ತರ ಒಂದು ಸಮಸ್ಯೆ ಈ ತರ ಬಂದಾಗ ಮನೆಯಲ್ಲಿ ಅವರು ಯಾವ ಥರ ಒಂದು ಬದಲಾವಣೆಗಳು ಮಾಡಬೇಕು, ಮೊದಲನೇದಾಗಿ ನಾವು ಹೇಳೋದು ರೀಅಶ್ಯೂರೆನ್ಸ್. ರೀಅಶ್ಯೂರೆನ್ಸ್ ಅಂದರೆ ಮನೆಯಲ್ಲಿ ಇರ್ತಕ್ಕಂಥವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ದೇ ಹ್ಯಾವ್ ಟು ರೀಅಶ್ಯೂರ್, ಅವ್ರಿಗೆ ಹೇಳಬೇಕು ಇದು ಒಂದು ಫೇಸ್ ಪ್ರಾಬ್ಲಮ್ ಇದು, ಅದರ ನಂತರ ಇದು ಸ್ವಲ್ಪ ಮಟ್ಟಿಗೆ ಸರಿ ಹೋಗುತ್ತೆ. ಸೊ ಒಂದು ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಆ ಒಂದು ಭಯ ಕೂರುತ್ತೆ, ಇದು ಪೂರ್ತಿ ಪ್ರೆಗ್ನೆನ್ಸಿಯಲ್ಲೂ ಇದು ನಡೀತಾ ಇರುತ್ತಾ, ನಾನು ಏನು ತಿಂದರೂ ಈ ಥರ ಆಗುತ್ತಾ, ನನಗೇನು ಅದರದ್ದು ಅವ್ರಿಗೇನು ಇಷ್ಟ ಇರುತ್ತೋ ಅದನ್ನು ಮತ್ತೊಂದ್ಸಲಿ ತಿನ್ನೋಕ್ಕೆ ಅವ್ರಿಗೆ ಭಯ ಪಡ್ತಾರೆ. ಸೊ ಆದಷ್ಟು ಈ ಒಂದು ಟೈಮಲ್ಲಿ ಸ್ವಲ್ಪ ಲಿಕ್ವಿಡ್ ಆಗಿರ್ತಕ್ಕಂಥ ಡಯೆಟನ್ನು ತೊಗೊಳ್ಳೋದು ಒಳ್ಳೆಯದು, ನೀರಿನಂಶ ಇರ್ತಕ್ಕಂಥದ್ದು. ಸೊ ಇವಾಗ ಗಂಜಿಗಳಾಗ್ಬೋದು, ಇದಕ್ಕೆ ಒಂದು ಒಳ್ಳೆ ಮನೆಯಲ್ಲಿ ಮಾಡ್ಕೊಳ್ಳೋ ಒಂದು ಔಷಧಿ ಅಂದರೆ ಈ ಭತ್ತದ ಹರಳೆ, ಎಲ್ಲರೂ ಕೇಳಿರ್ತೀವಿ, ಇದು ವೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಇದನ್ನ ಲೈಟಾಗಿ ಫ್ರೈ ಮಾಡಿಕೊಂಡು, ಅಂದರೆ ರೋಸ್ಟ್ ಮಾಡಿಕೊಂಡು ಇದನ್ನ ಪುಡಿ ಮಾಡ್ಕೊಳ್ಳೋದು, ಇದಕ್ಕೆ ಒಂದು ಚಮಚದಷ್ಟು ಈ ಒಂದು ಭತ್ತದ ಹರಳದ ಪುಡಿ, ಹಾಗೆ ಒಂದು ಸ್ವಲ್ಪ ಕಲ್ಸಕ್ಕರೆ ಪುಡಿ, ಸೊ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಂಜಿ ಥರ ಮಾಡ್ಕೊಳ್ಳೋದು, ನೀರು ಜೊತೆ ಬೆರೆಸ್ಕೊಂಡು ಕುಡಿಯೋದು. ಇದು ಒಂದು ಟೇಸ್ಟ್ ವೈಸ್ ಇಟ್ ಇಸ್ ವೆರಿ ಗುಡ್, ಪ್ಯಾಲೆಟಬಲು, ಹಾಗೆ ಅವ್ರಿಗೆ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ, ವಾಂತಿ ಸಿಂಪ್ಟಮ್ಸ್ಗಳು ಕೂಡ ಕಮ್ಮಿ ಆಗುತ್ತೆ. ಇದು ಒಂದಾದರೆ ಎರಡನೇದು ಶುಂಠಿ ಮತ್ತು ಸೈಂಧವ ಲವಣ. ಸೊ ಶುಂಠಿಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋದು, ಅದ್ರ ಮೇಲೆ ಸೈಂಧವ ಲವಣನ ಉದುರಿಸ್ಕೊಳ್ಳೋದು, ಸನ್ ಡ್ರೈ ಮಾಡೋದು ಇದನ್ನು. ಸೊ 7 ದಿನ ಇದೇ ರೀತಿಯಲ್ಲಿ ಅದನ್ನು ಮಾಡ್ತಾ ಬಂದು ಅದರದಾದ್ಮೇಲೆ ಅದು ಒಣಗಿದ ಮೇಲೆ ಈ ಶುಂಠಿ ಚಿಪ್ಸ್ ಅಂತ ಹೇಳ್ತೀವಿ, ಸೊ ಆ ಒಂದು ರೀತಿಯಲ್ಲಿ ಅದನ್ನು ಚೀಪ್ತಾ ಇರೋದು. ಇದನ್ನ ಮಾಡೋದ್ರಿಂದ ಒಂದು ಸಲೈವೇಷನ್ ಅಂದರೆ ಒಂದು ರೀತಿಯಲ್ಲಿ ಹಸು ಮುಚ್ಚೋಗಿರೋ ಹಸುಗೆ ಮತ್ತೆ ಅಗ್ನಿವರ್ಧಕವಾಗಿ ಕೆಲಸ ಮಾಡುತ್ತೆ. ಸೊ ದೇ ಸ್ಟಾರ್ಟ್ ಟು ಫೀಲ್ ಎಪಿಟೈಟ್ ಇಂಪ್ರೂವ್ ಆಗುತ್ತೆ. ಸೊ ಎಪಿಟೈಟ್ ಇಂಪ್ರೂವ್ ಆದಾಗ ಅವ್ರು ಯಾವಾಗ ಆಹಾರ ತಗೊಳ್ತಾರೋ, ಸೊ ಜೀರ್ಣಿಸ್ಕೊಳ್ಳುವ ಒಂದು ಆಹಾರನ ಜೀರ್ಣಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ವಾಂತಿ ಸಮಸ್ಯೆ ಎದುರಾದಾಗ ಏನೆಲ್ಲ ಪರಿಹಾರ ಮಾರ್ಗಗಳನ್ನು ಮನೆಯಲ್ಲಿ ಆರೈಕೆಯ ಒಂದು ಶಿಸ್ತಿನಡಿ ನಾವು ಮಾಡ್ಕೊಳ್ಬಹುದು ಅನ್ನೋದನ್ನು ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳಿ ತಿಳಿಯೋಣ.
ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡಿ ನಮಗೆ, ಏನ್ ಮಾಡ್ಬೋದು? ಹಾಗೆ ನಾವು ಆಯುರ್ವೇದದಲ್ಲಿ ಇದಕ್ಕೆ ಸಾಕಷ್ಟು ಮಟ್ಟಕ್ಕೆ ಔಷಧಿಗಳಿದೆ. ಇವಾಗ ನಾನು ಹೇಳಿದ ಒಂದು ಶುಂಠಿ ಚಿಪ್ಸ್ ಅಂತ ನಾನು ಏನ್ ಹೇಳಿದೆ ನಿಮ್ಗೆ, ಇದು ತುಂಬಾ ಸುಲಭವಾಗಿ ಮನೇಲಿ ಮಾಡ್ಕೊಳ್ಬಹುದು. ಇದು ಅವರು ತಿಂದಾಗ ಕೂಡ ಜೀರ್ಣಿಸ್ಕೊಳಕ್ಕೆ ಶಕ್ತಿ ಕೊಡುತ್ತೆ, ಇದು ಜೀರ್ಣ ಶಕ್ತಿನ ಹೆಚ್ಚು ಮಾಡುತ್ತೆ. ಹಾಗೆ ತುಂಬಾ ಇನ್ನೊಂದು ಸುಲಭವಾಗಿ ಮನೇಲಿ ಮಾಡ್ಕೊಳ್ಳೋದು ಅಂದ್ರೆ ಈ ಶುಂಠಿ, ಹಾಗೆ ನಿಂಬೆ ಹಣ್ಣು ಅಥವಾ ಮೂಸಂಬಿ ಜ್ಯೂಸು. ಸೊ ಅದಕ್ಕೆ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಂಧವ ಲವಣನ ಹಾಕೊಂಡು ಅವರು ಊಟದ ಮುಂಚೆ ಇದನ್ನ ತಗೊಳ್ಳೋದು. ಸೊ ಅವರು ತಿನ್ಬೇಕು ಅಂತ ಅನ್ಕೊಂಡಾಗ ಒಂದು ಅರ್ಧ ಗ್ಲಾಸಷ್ಟು ಈ ತರದ್ದು ಜ್ಯೂಸನ್ನ ಕುಡಿದುಬಿಟ್ಟು ಅದರ ನಂತರ ಅವ್ರು ಊಟ ಮಾಡೋದು ತುಂಬಾನೇ ಒಳ್ಳೇದು. ಜೀರ್ಣದ ಶಕ್ತಿನ ಹೆಚ್ಚಿಗೆ ಮಾಡುತ್ತೆ, ಹಾಗೆ ಏನಾದರೂ ಅವ್ರಿಗೆ ಆ ಒಂದು ಸೆನ್ಸೇಷನ್ ಇದ್ರೆ ಅದನ್ನ ಕಾಮ್ ಮಾಡಕ್ ಸಹಾಯ ಮಾಡುತ್ತೆ. ಇದು ಒಂದು. ಮತ್ತೆ ಇನ್ನೊಂದು ಹೋಮ್ ರೆಮಿಡಿ ಹೇಳಬೇಕು ಅಂದ್ರೆ ಇದಕ್ಕೆ ಅಕ್ಕಿ ತೊಳೆದಿರೋ ನೀರು, ಅದಕ್ಕೆ ಒಂದ್ ಸ್ವಲ್ಪ ಮಟ್ಟಿಗೆ ಧನಿಯ ಬೀಜ, ಸೊ ಅದಕ್ಕೆ ಕಲ್ಸಕ್ಕರೆ ಪುಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಶೋಧಿಸ್ಕೊಂಡು ಈ ನೀರನ್ನ ಕುಡಿಯೋದು, ಇದು ಕೂಡ ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಸೊ ಇದು ಅದರ ಜೊತೆಗೆ ಇವು ಮನೆ ರೆಮಿಡಿಗಳಾಗುತ್ತೆ. ಹಲವು ಬಾರಿ ಇದ್ರ ಒಂದು ತೊಂದರೆ ಅವರಿಗೆ ಪ್ರತಿದಿನ ಕಾಣಲ್ಲ, ಆದರೆ ತುಂಬಾ ಟ್ರಾವೆಲ್ ಮಾಡಿ ಬಂದಾಗ ಅಥವಾ ತುಂಬಾ ಸ್ಟ್ರೆಸ್ ತಗೊಂಡಿದ್ದಾರೆ, ಕರೆಕ್ಟ್ ಆಗಿ ಊಟ ಮಾಡಿಲ್ಲ ಟೈಮ್ಗೆ, ಸೊ ಆ ಒಂದು ಟೈಮಲ್ಲಿ ಇದನ್ನ ಹೆಚ್ಚಾಗಿ ಕಾಣಿಸ್ಕೊಳತ್ತೆ. ಸೊ ಇವ್ರದ್ದು ಹೇಗಿರುತ್ತೆ ಅಂದ್ರೆ ಆ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ಮಾತ್ರ ಅವ್ರಿಗೆ ಏನಾದ್ರೂ ಒಂದು ಔಷಧಿ ಒಂದು ಬೇಕು ಅಂತ ಅನ್ಸುತ್ತೆ, ಅದ್ರ ನಂತರ ಮತ್ತೆ ದೇ ಫೀಲ್ ಫೈನ್. ಸೊ ಬಟ್ ಇಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ವೈದ್ಯರನ್ನ ಹೋಗಿ ಒಂದ್ಸಲಿ ಸಂಪರ್ಕಿಸಿ BP ರೀಡಿಂಗ್ಸ್ ಅವ್ರದ್ದು ಒಂದು ಮಾನಿಟರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ದಿಸ್ ವುಡ್ ಡೆಫಿನೆಟ್ಲಿ ಬಿ ಹೆಲ್ಪ್ಫುಲ್ ಫಾರ್ ಎವ್ರಿಬಡಿ. ಫುಡ್ ಶುಡ್ ಬಿ ಲೈಟ್ ಫಾರ್ ಡೈಜೆಷನ್, ಎಸ್ಪೆಷಲಿ ಒಂದು ಈ ತರ ವಾಂತಿ ಹೈಪರೆಮಿಸಿಸ್ ಅಂತ ಇದ್ದಾಗ ಇಟ್ ಶುಡ್ ಬಿ ಲೈಟ್ ಫಾರ್ ಡೈಜೆಷನ್. ನೀರಿನ ಅಂಶ ಚೆನ್ನಾಗಿರ್ಬೇಕು. ವಾಂತಿ ಮಾಡಿದಾಗ ಒಂದು ವಾಯು ಏನಿದೆ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ವರ್ಡ್ಸ್, ಅದನ್ನ ಉದಾವರ್ತ ಅಂತ ಹೇಳ್ತೀವಿ. ಸೊ ಆ ಒಂದು ಡಿಸ್ಟರ್ಬೆನ್ಸ್ ಇಂದ ಸೊ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳೋದು, ಇವಾಗ ಕಾನ್ಸ್ಟಿಪೇಷನ್ ಎಸ್ಪೆಷಲಿ. ಸೊ ಬಿಕಾಸ್ ದೇ ಆರ್ ನಾಟ್ ಈಟಿಂಗ್ ಫುಡ್ ವೆರಿ ವೆಲ್, ಡೈಜೆಷನ್ ಚೆನ್ನಾಗಿಲ್ಲ. ಸೊ ದೇ ಮೋಸ್ಟ್ ಆಫ್ ದೆಮ್ ದೇ ಕಂಪ್ಲೇನ್ ಆಫ್ ಇನ್ಡೈಜೆಷನ್ ಅಥವಾ ನೋ ಅಬ್ಸಾರ್ಪ್ಷನ್ ಆಫ್ ಫುಡ್. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಅವ್ರದ್ದು ಬಾಡಿ ಮೂವ್ಮೆಂಟ್ನ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್, ಜೊತೆಗೆ ಯೋಗ ಎಕ್ಸಸೈಸಸ್, ಡೈವರ್ಟಿಂಗ್ ದ ಮೈಂಡ್, ಸೊ ಇವೆಲ್ಲ ಕೂಡ ಸಹಾಯ ಮಾಡುತ್ತೆ. ಓಕೆ, ಸೊ ನೀವು ಹೇಳಿರುವಂತ ಎಷ್ಟೋ ಮಾರ್ಗಗಳಲ್ಲಿ ಆಲ್ವೇಸ್ ವಾಟರ್ ಅಮೌಂಟ್ ಹೈಡ್ರೇಷನ್ಗೆ ಹೆಚ್ಚಾಗಿ ಮಹತ್ವವನ್ನು ನೀಡಿದ್ರ, ಜೊತೆಗೆ ಸೈಂಧವ ಲವಣ ಕಲ್ಸಕ್ಕರೆ ಪ್ರಾಬಬ್ಲಿ ಅದು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡಕ್ಕೂ ಸಹಾಯ ಮಾಡುತ್ತೆ. ಇನ್ನೊಂದು ನಾನು ಹೇಳ್ತಿದ್ದೆ, ಆಲ್ಫ್ಯಾಕ್ಷನ್ ತುಂಬ ಹೈಪರ್ ಸೆನ್ಸಿಟಿವ್ ಆಗಿರುತ್ತೆ ಅಂತ. ಸೊ ಏನು ವಾಸನೆ ತೊಗೊಂಡ್ರು ಅವ್ರಿಗೆ ತಕ್ಷಣ ಅದು ಇರಿಟೇಟ್ ಮಾಡಿಸುತ್ತೆ. ಬಟ್ ದೇ ಕೆನ್ ಆಲ್ಸೋ ಯೂಸ್ ದಿಸ್, ಇವಾಗ ಬರೀ ನಿಂಬೆಹಣ್ಣು ಸಿಪ್ಪೆ ಅದ್ರ ವಾಸನೆ ತಗೊಳ್ಳೋದು ಅಥವಾ ಏಲಕ್ಕಿ ವಾಸನೆನ ತಗೊಳ್ತಾ ಇರೋದು, ಇದು ಕೂಡ ಒಂದ್ ರೀತಿಲಿ ಅದನ್ನ ಶಮನ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಸೊ ವಿ ಆಲ್ವೇಸ್ ಟೆಲ್, ಅದಕ್ಕೆ ಇವಾಗ ಟ್ರಾವೆಲ್ ಮಾಡುವಾಗ ನೀವು ನೋಡಿರ್ಬೋದು ಕೆಲವರು ನಿಂಬೆಹಣ್ಣು ಸಿಪ್ಪೆನ ಇಟ್ಕೊಂಡಿರ್ತಾರೆ, ವಾಸನೆ ಏನಾದರೂ ಬಂದ್ರೆ ದೇ ಫೀಲ್ ಲೈಕ್ ನಾಸಿಯೇಟಿಂಗ್, ದೇ ಫೀಲ್ ಲೈಕ್ ವಾಮಿಟಿಂಗ್ ಅಂತ. ಸೊ ಇದನ್ನು ಕೂಡ ದೇ ಕ್ಯಾನ್ ಟ್ರೈ. ಮತ್ತೆ ಅನೇಕರು ಇದು ಬೆಟ್ಟದ ನಲ್ಲಿಕಾಯಿ ಇದು ಅಡಿಕೆ ಒಣಗಿಸ್ಬಿಟ್ಟು ಅದನ್ನ ಅಡಿಕೆ ತರ ತಗೊಳ್ತಾರೆ, ಅದು ಕೂಡ ಅದು ಒಳ್ಳೇದೇ. ಸೊ ಈ ಆಮ್ಲಕ್ಕಿ ಅಂತ ನಾವ್ ಏನ್ ಹೇಳ್ತೀವಿ ನೆಲ್ಲಿಕಾಯಿ, ಎಸ್ಪೆಷಲಿ ಬೆಟ್ಟದ ನೆಲ್ಲಿಕಾಯಿ. ಸೊ ಎಲ್ರಿಗೂ ಕೆಲವ್ರಿಗೆ ಡೌಟ್ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿ ನಾವು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತಗೊಳ್ಬಹುದು ಅಂತ, ಖಂಡಿತವಾಗ್ಲೂ ಎಲ್ಲರೂ ತಗೊಳ್ಬಹುದು. ಇಟ್ ಇಸ್ ಅನ್ ಎಕ್ಸಲೆಂಟ್ ಸೂಪರ್ ಫುಡ್ ಕೂಡ ಅದು, ಮತ್ತೆ ಒಳ್ಳೆ ಸಪ್ಲಿಮೆಂಟ್ ದೇಹಕ್ಕೆ ಬೇಕಾಗಿರೋ ಒಂದು ಆ ಒಂದು ಹುಳಿ ಅಂಶ ಏನಿದೆಯಲ್ಲ ಅದು ದೇಹದಲ್ಲಿ ಒಂದ್ ರೀತಿಲಿ ದೀಪನ ಮತ್ತೆ ಪಾಚನವಾಗಿ ಕೆಲಸ ಮಾಡುತ್ತೆ, ಅಗ್ನಿನ ಹೆಚ್ಚು ಮಾಡ್ಸಕ್ ಸಹಾಯ ಮಾಡುತ್ತೆ. ಸೊ ಇದು ಕೂಡ ಅವ್ರು ತಗೊಳ್ಬಹುದು. ಸೊ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಔಷಧಾಲಯ ಇರುತ್ತೆ, ಡಾಕ್ಟರ್ ಸಲಹೆ ನೋಡಿಕೊಂಡು ಅವ್ರ ದೇಹ ಪ್ರಕೃತಿ ನೋಡಿಕೊಂಡು ಅವ್ರಿಗೆ BP ಇದೆಯಾ ಶುಗರ್ ಇದೆಯಾ ನೋಡಿಕೊಂಡು ಈ ಮದ್ದುಗಳನ್ನು ಆರೈಕೆಯ ಒಂದು ಕ್ರಮ ಇರುತ್ತೆ, ಅದೇ ರೀತಿ ಮಾಡಿಕೊಂಡ್ರೆ ಉತ್ತಮ ಅಂತ ತಿಳಿಸ್ಕೊಟ್ರಿ. ಇದನ್ನು ಹೊರತುಪಡಿಸಿ ಬೇರೆ ಏನು ಸಮಸ್ಯೆಗಳು ಎದುರಾಗಬಹುದು? ಒಂದು ನಮ್ಮ ದೇಶದಲ್ಲಿ ತುಂಬ ಹೆಚ್ಚಾಗಿ ಇರ್ತಕ್ಕಂಥದ್ದು ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ ಅಂದರೆ ಎನಿಮಿಯಾ. ಸೊ ರಕ್ತಹೀನತೆ, ಆಲ್ಮೋಸ್ಟ್ ಇಬ್ಬರು ಪ್ರೆಗ್ನೆಂಟ್ ಲೇಡೀಸಲ್ಲಿ ಒಬ್ಬರಿಗೆ ಅಂದರೆ 1 in 2 ಆಲ್ವೇಸ್ ಹ್ಯಾಸ್ ಆನ್ ಎನಿಮಿಕ್ ಪ್ರಾಬ್ಲಮ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ. ಸೊ ಎನಿಮಿಯಾ ಅಥವಾ ಅವರಿಗೆ ರಕ್ತಹೀನತೆ ಮೊದಲನೇದಾಗೇ ಕಾಣಿಸ್ಬೇಕು ಅಂತ ಇಲ್ಲ, ಸಾಮಾನ್ಯವಾಗಿ ಒಂದು 3ನೇ ತಿಂಗಳು 4ನೇ ತಿಂಗಳು ಸ್ವಲ್ಪ ಮಟ್ಟಿಗೆ ಆ ಇದು ಐರನ್ ಲೆವೆಲ್ಸ್ ಅದು HP ಏನಿರುತ್ತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ಆಗಿ ಒಂದು 12 ಇರೋ ಒಂದು ವ್ಯಾಲ್ಯೂ ತುಂಬ ಇಟ್ ಇಸ್ ಆಲ್ವೇಸ್ ಆಪ್ಟಿಮಮ್. 11.5, 11 ಹಾಗೆ 10 ಆಗ್ತಾ ಆಯ್ತು ಅಂದ್ರೆ ದೇ ಹ್ಯಾವ್ ಟು ಟೇಕ್ ಸರ್ಟನ್ ಸಪ್ಲಿಮೆಂಟ್ಸ್. ಸೊ ಈ ರಕ್ತದ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ದೇಹಕ್ಕೆ
ಬೇಕಾಗಿರುವ ಒಂದು ನ್ಯೂಟ್ರಿಷನ್ನು, ಆಕ್ಸಿಜನ್ ಸಪ್ಲೈ ಎಲ್ಲ ಬರೋದು ರಕ್ತದ ಒಂದು ಏನೋ ಅದರದ್ದು ಫ್ಲೋ ಇಂದಾನೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅವ್ರು ಏನು ಆಹಾರ ತಿಂತಾ ಇದ್ದಾರೋ ಅದ್ರ ಮೇಲೆ ಅವರು ಸ್ವಲ್ಪ ರಕ್ತದ ಒಂದು ಸಂಚಲನಕ್ಕೆ ಸಹಾಯ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಹೆಚ್ ಬಿ ಐರನ್ ಲೆವೆಲ್ಸ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದಾಗ್ಬೋದು, ಅಂಥ ಆಹಾರನ ತಗೊಳ್ಳೋದು ತುಂಬಾ ಒಳ್ಳೆಯದು. ಹಾಗಂತ ಇವರು ಬರೇ ನನಗೆ ಎನಿಮಿಕ್ ಆಗಿದ್ದೀನಿ ನಾನು ಅಥವಾ ಹೆಚ್ ಬಿ ಲೆವೆಲ್ಸ್ ಕಮ್ಮಿ ಆಗಿದೆ ಅಂದಿದ್ದಾಗ ಶುರು ಮಾಡೋದಲ್ಲ, ಇದು ಮೊದಲಿನಿಂದಾನೆ ಅಭ್ಯಾಸ ಮಾಡಿ ಅದನ್ನು ತಗೊಳ್ತಾ ಇರೋದು ಒಳ್ಳೇದು. ಬಿಕಾಸ್ ಇದು ಬರೇ ಆ ಒಂದು ತೊಂದರೆ ಮಾತ್ರ ಸಹಾಯ ಮಾಡೋದಂತ ಅಲ್ಲ, ಇದು ದೇಹಕ್ಕೆ ಪರಿಪೂರ್ಣವಾಗಿ ಸಹಾಯ ಮಾಡ್ತಾ ಇರುತ್ತೆ. ಸೊ ಟು ಗೆಟ್ ದ ಬೆಸ್ಟ್ ಬೆನಿಫಿಟ್ ಔಟ್ ಆಫ್ ಯುನೋ ಫುಡ್ ಐಟಮ್ ಅಂದರೆ ಇಟ್ ಈಸ್ ಆಲ್ವೇಸ್ ಗುಡ್ ಟು ಫಾಲೋ ಇನ್ ಸಚ್ ಅ ವೇ. ಸೊ ಇದು ರಕ್ತಹೀನತೆ, ಇವಾಗ ಕೆಲವು ರಕ್ತಹೀನತೆಯ ತೊಂದರೆಗಳು ಅದು ಮತ್ತೆ ಗರ್ಭಿಣಿಯಲ್ಲೂ ಕಾಣಿಸ್ಕೊಳ್ಳುತ್ತೆ, ಹಾಗೆ ಮಗುನಲ್ಲೂ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬೋದು. ಸೊ ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ ಗ್ರೋತ್ ರಿಟಾರ್ಡೇಷನ್ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಅದ್ರ ಜೊತೆಗೆ ತಾಯಿನಲ್ಲಿ ಅಥವಾ ಗರ್ಭಿಣಿಯಲ್ಲಿ ಅವಳಿನಲ್ಲಿ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ, ಎಸ್ಪೆಷಲಿ ಈ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಮ್ಮಿ ಇದ್ದಾಗ, ಟು ಅ ಲೆವೆಲ್ ದಟ್ ಇಟ್ ಕ್ಯಾನ್ ಕಾಸ್ ಇನ್ಫೆಕ್ಷನ್ಸ್ ಆರ್ ಅದರ್ ಸಿವಿಯರ್ ಪ್ರಾಬ್ಲಮ್ಸ್. ಸೊ ಆದಷ್ಟು ಅದನ್ನು ಲೆವೆಲ್ಸ್ನ ನಾರ್ಮಲೈಸ್ ಆಗಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ರಕ್ತಹೀನತೆ ಜೊತೆ ಬಿ ಪಿ ಹೈ ಇರೋದು ಕೇಳಿದ್ವಿ, ಬಿ ಪಿ ಲೋ ಹೋದರೂ ಕೂಡ ಇಟ್ ಇಸ್ ಆಸ್ ಮಚ್ ಆಸ್ ಇಟ್ ಇಸ್ ಆಸ್ ಡೇಂಜರಸ್ ಆಸ್ ಹೈ ಬಿ ಪಿ. ಸೊ ಎರಡೂ ಕೂಡ ಒಂದು ರೀತಿಯಲ್ಲಿ ಇಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ವೆಲ್. ಸೊ ಈ ಒಂದು ರಕ್ತದ ಒಂದು ತೊಂದರೆ ಏನಿದೆ, ನಮ್ಮ ಒಂದು ನಾವು ತಗೊಳ್ಳುವಂಥ ಆಹಾರದಲ್ಲೇ ಸಾಕಷ್ಟು ಮಟ್ಟಿಗೆ ಐರನ್ ಲೆವೆಲ್ಸ್ನ ಹೆಚ್ಚು ಮಾಡ್ತಕ್ಕಂಥ ಆಹಾರ ಇರುತ್ತೆ. ನಾವು ಅದನ್ನು ಸೇವನೆ ಮಾಡೋದ್ರಲ್ಲಿ ಹಿಂಜರಿತೀವಿ ಕೆಲವು ಸಲ, ಅಥವಾ ತಗೊಳ್ತಾ ಇರ್ತೀವಿ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗ್ತಾ ಇರಲ್ಲ, ಅಥವಾ ಹಲವು ಬಾರಿ ಅದು ಸಾಕಷ್ಟು ಮಟ್ಟಕ್ಕೆ ತಗೊಳ್ತಾ ಇರಲ್ಲ, ಅಥವಾ ಕೆಲವು ಬಾರಿ ನಮ್ಮ ದೇಹಕ್ಕೇ ವಿ ವಿಲ್ ನೀಡ್ ಸರ್ಟನ್ ಸಪ್ಲಿಮೆಂಟ್ಸ್. ಸೊ ಸಪ್ಲಿಮೆಂಟ್ ರೂಪದಲ್ಲಿ ಕೆಲವು ಸಲ ಬೇಕಾಗುತ್ತೆ. ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟದಲ್ಲಿ ನಮಗೆ ಲೋಹ ಪ್ರಿಪ್ರೇಷನ್ಸ್ ಅಂತ ಹೇಳ್ತೀವಿ. ಲೋಹ ಪ್ರಿಪ್ರೇಷನ್ಸ್ ಆರ್ ಐರನ್ ಅಥವಾ ನಾವು ಆ ಒಂದು ಪ್ರಿನ್ಸಿಪಲ್ನ ತಲೆಯಲ್ಲಿ ಇಟ್ಕೊಂಡು ಅದರಿಂದ ಮಾಡ್ತಕ್ಕಂಥ ಒಂದು ಪ್ರಿಪ್ರೇಷನ್ಸು. ಸೊ ಆಸವರಿಷ್ಟ ರೂಪದಲ್ಲಿರ್ಬೋದು, ಮಾತ್ರೆಯ ರೂಪದಲ್ಲಿರ್ಬೋದು, ಅದರದ್ದು ಕೆಪ್ಯಾಸಿಟಿ ಅಥವಾ ಅಬ್ಸಾರ್ಪ್ಷನ್ ಲೆವೆಲ್ಸು ದೇಹದಲ್ಲಿ ಜಾಸ್ತಿ ಮಾಡ್ತಕ್ಕಂಥದ್ದನ್ನು ಜೊತೆಗೆ ಅದನ್ನು ಸೇರಿಸಿ ಕೊಡುವಂಥದ್ದಾಗ್ಬೋದು. ಸೊ ಇವೆಲ್ಲ ಕೂಡ ಒಂದು ಪ್ರೆಗ್ನೆನ್ಸಿಯಲ್ಲಿ ಸೇಫ್ ಆಗಿರ್ತಕ್ಕಂಥ ಔಷಧಿಗಳು, ಜೊತೆಗೆ ದೇ ಆರ್ ಜಸ್ಟ್ ನಾಟ್ ಮೆಂಟ್ ಫಾರ್ ಬರೇ ಒಂದು ಹೆಚ್ ಬಿ ಇಂಪ್ರೂವ್ಮೆಂಟ್ಗೆ ಮಾತ್ರ ಅಲ್ಲ, ಬಟ್ ದೇಹದ ಕೆಲವು ಟಿಶ್ಯೂ ಫಂಕ್ಷನಿಂಗಿಗೂ ಸಹಾಯ ಮಾಡ್ತಕ್ಕಂಥದ್ದು. ಸೊ ಅಲಾಂಗ್ ವಿತ್ ದಟ್ ದೇರ್ ಆರ್ ಸರ್ಟನ್ ಫುಡ್ಸ್ ಎಲ್ರಿಗೂ ಗೊತ್ತಿದೆ, ಇವಾಗ ಪಾಲಕ್ ಸೊಪ್ಪು, ದಂಡಿನ ಸೊಪ್ಪು, ಇವೆಲ್ಲ ಕೂಡ ತುಂಬ ಒಳ್ಳೆಯದು ಒಂದು ರೀತಿಯಲ್ಲಿ ಐರನ್ ಲೆವೆಲ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ. ಜೊತೆಗೆ ನಾವು ಇವಾಗ ಡ್ರೈ ಫ್ರೂಟ್ಸ್ ಬಗ್ಗೆ ಅಷ್ಟು ನಾವು ಮಾತಾಡ್ತಿದ್ದೀವಿ, ರೇಸನ್ಸ್ ಎಲ್ರಿಗೂ ಗೊತ್ತಿದೆ, ಒಂದು 10 ಅಥವಾ ಒಂದು 20 ರೇಸನ್ಸು ಡೈಲಿ ನೀರಲ್ಲಿ ನೆನೆಸ್ಬಿಟ್ಟು ಮಾರನೆ ದಿನ ಅದನ್ನು ಕಿವ್ಚ್ಕೊಂಡು ತೊಗೊಳ್ಳೋದು, ಆ ನೀರನ್ನು ಕುಡಿಬೋದು ತೊಂದರೆ ಇಲ್ಲ, ನೀಟಾಗಿ ತೊಳೆದುಬಿಟ್ಟು ಅದನ್ನು ನೆನೆಸ್ಕೊಳ್ಬೇಕು. ಡೇಟ್ಸ್, ಖರ್ಜೂರ, ಫಿಗ್ಸ್ ಇವೆಲ್ಲ ಕೂಡ ದೇ ಆರ್ ವೆರಿ ಗುಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ಸೋ ಟು ಟೇಕ್, ಬಟ್ ಎಲ್ಲದರದ್ದು ಒಂದು ಮಾಡ್ರೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೇಟ್ಸು, ಎಲ್ಲರೂ ತುಂಬ ಇದನ್ನು ತುಂಬ ಹೆಚ್ಚಾಗೋ ತೊಗೋಬಾರ್ದು, ತುಂಬ ಕಮ್ಮಿನೂ ತೊಗೋಬಾರ್ದು, ಒಂದು 4-5 ಇನ್ ಅ ಡೇ ಇಸ್ ಪ್ರಿಟಿ ಗುಡ್. ಸೊ ಹಾಗೆ ಡೆಲಿವರಿಗೆ ಇನ್ನೇನು ಹತ್ರ ಬರುವಾಗ ಅದನ್ನು ತುಂಬ ಹೆಚ್ಚಾಗಿ ತೊಗೊಳ್ಬೇಡಿ, ಟ್ರೈ ಟು ಮೇಂಟೈನ್ ಇಟ್ ಟು 5 or 6. ಸೊ ಅದು ಒಂದಾದರೆ ಅದ್ರ ಜೊತೆಗೆ ಈ ಐರನ್ ಲೆವೆಲ್ಸ್ ದೇಹದಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು. ಸೊ ಯಾವ ಥರ ಆಹಾರ ಅಂತ ತಗೊಳ್ಳೋದು, ಅಗ್ನಿಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸೊ ಸ್ವಲ್ಪ ಹುಳಿ ಅಂಶ ಇರ್ತಕ್ಕಂಥದ್ದು. ಆ ಒಂದು ಕಾರಣದಿಂದ ಇವಾಗ ನೀವು ಮೂಸಂಬಿ ಜ್ಯೂಸ್ ಆಗ್ಬೋದು, ಲೆಮನ್ ಜ್ಯೂಸು, ಸಿಟ್ರಸ್ ಫ್ರೂಟ್ಸು, ಅಥವಾ ಪೊಮೊಗ್ರಾನೇಟ್. ಪೊಮೊಗ್ರಾನೇಟ್ ಇಸ್ ಅನ್ ಎಕ್ಸಲೆಂಟ್ ಫುಡ್, ಎಸ್ಪೆಷಲಿ ಪ್ರೆಗ್ನೆನ್ಸಿಲಿ. ಅದನ್ನು ನಾವು ಆಯುರ್ವೇದದಲ್ಲಿ ದಾಡಿಮಾ ಅಂತ ಕರಿತೀವಿ. ಇದರಲ್ಲಿ ಹಲವಾರು ಔಷಧಿಗಳನ್ನು ಕೂಡ ಈ ಒಂದು ಹಣ್ಣಿನಿಂದ ಮಾಡಿರ್ತೀವಿ, ಇದರದ್ದು ಬೇರೆ ಪಾರ್ಟ್ಸಿಂದ ಕೂಡ. ಇದು ಇಟ್ ಜಸ್ಟ್ ಡಸ್ ನಾಟ್ ಹೆಲ್ಪ್ ಓನ್ಲಿ ಫಾರ್ ಒಂದು ಬ್ಲಡ್ದು ಒಂದು ಇಂಪ್ರೂವ್ಮೆಂಟ್ಗೆ ಮಾತ್ರ ಅಲ್ಲ, ಭ್ರೂಣದ ಒಂದು ಹಾರ್ಟಿನ ಒಂದು ಫಂಕ್ಷನಿಂಗು ಕೂಡ ಅದು ಸರಿ ಮಾಡಬೇಕು, ಅಥವಾ ಟು ಸೀ ದಟ್ ಇಟ್ ದ ಫಂಕ್ಷನಿಂಗ್ ಇಸ್ ಹ್ಯಾಪ್ನಿಂಗ್ ವೆಲ್, ವಿ ಅಡ್ವೈಸ್ ದಿಸ್. ಸೊ ದೇರ್ ಆರ್ ಸರ್ಟನ್ ವೆರಿ ಗುಡ್ ಪ್ರಾಮಿನೆಂಟ್ ಆಗಿರ್ತಕ್ಕಂಥದ್ದು ಪ್ರಾಪರ್ಟೀಸ್ ಅದರಲ್ಲಿದೆ. ಸೊ ಎವ್ರಿಬಡಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಅನೇಕರು ಇದನ್ನ MSS ಅಥವಾ ನಾಶಿಯಸ್ ಆದಾಗ್ಲೂ ಕೂಡ ದಾಳಿಂಬೆ ಸಿಪ್ಪೆನ ಒಣಗಿಸಿ ಇದು ಮಾಡೋದು ತಗೊಳ್ಳೋದು ಕೂಡ ಇದೆ, ಕಷಾಯ ತರ. ಸೊ ಒಂದೇ ಹಣ್ಣು ಎಷ್ಟೊಂದು ಪ್ರಾಪರ್ಟೀಸ್ ಇರೋದ್ರಿಂದ ನೀವು ಹೇಳಿದಂಗೆ ಬೇರೆ ಬೇರೆ ರೀತಿಯಲ್ಲಿ ಇದು ಮೆಡಿಸಿನ್ ಆಗಿ ಎಫೆಕ್ಟ್ ಆಗುತ್ತೆ ಅಂತ ಇನ್ನಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಡಿ. ಇವಾಗ ನೀವು ಹೇಳ್ತಿದ್ರಿ ನಾವು ಆಯುರ್ವೇದದಲ್ಲಿ ಒಂದು ದ್ರವ್ಯ ಅಥವಾ ಒಂದು ಔಷಧಿ ಅನ್ನಕ್ಕೆ
ಅದಕ್ಕೆ ಸೆಲೆಕ್ಟ್ ಮಾಡೋಕ್ ಮುಂಚೆ ನಮ್ಮಲ್ಲಿ ಒಂದು ನಮ್ಮ ಆಚಾರ್ಯರು ಒಂದು ಶ್ಲೋಕವನ್ನ ಹೇಳ್ತಾರೆ, ಬಹುಕಲ್ಪಂ ಬಹುಗುಣಂ ಸಂಪನ್ನಂ ಯೋಗ್ಯಂ ಔಷಧಂ. ಒಂದು ಔಷಧಿ ಅಂತ ನಾವು ಸೆಲೆಕ್ಟ್ ಮಾಡಿದಾಗ ಅದಕ್ಕೆ ಬಹುಗುಣವಿರಬೇಕು. ಬಹುಗುಣ ಅಂದ್ರೆ ಅದು ಅದರಲ್ಲಿ ಗುಣಗಳು ಬೇರೆ ಬೇರೆ ತರದಿರಬೇಕು. ಬಹುಗುಣಂ ಬಹುಕಲ್ಪಂ, ಅದರಿಂದ ನಾನು ಬೇರೆ ತರದ ಔಷಧಿಗಳನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಶುಂಠಿ ತಗೋಣ, ಶುಂಠಿಯಿಂದ ಅದನ್ನ ತುರಿದು ಬಿಟ್ಟು ಅದ್ರ ಸ್ವರಸ ತಗೋಬಹುದು, ಅದನ್ನ ಒಣಗಿಸಿದ್ಮೇಲೆ ಅದನ್ನ ಪುಡಿನ ಉಪಯೋಗಿಸ್ಕೋಬಹುದು, ಅದನ್ನೇ ನಾನು ಕಷಾಯದಲ್ಲಿ ಉಪಯೋಗಿಸ್ಬೋದು, ಅಥವಾ ಅದನ್ನ ಬೇರೆ ಇವಾಗ ಸಕ್ಕರೆ ಪಾಕದ ಜೊತೆ ಅದನ್ನ ಮಿಕ್ಸ್ ಮಾಡಿದ್ರೆ ಅದು ಬೇರೆ ರೀತಿಯಲ್ಲೇ ಔಷಧಿನ ಉಪಯೋಗಿಸ್ಬೋದು, ಲೇಹ ಮಾಡ್ಕೊಳ್ಬಹುದು ಬೆಲ್ಲದ ಜೊತೆ ಬೆರೆಸ್ಕೊಂಡಾಗ. ಸೊ ಬೇರೆ ಯೋಗಗಳನ್ನ ಅದ್ರ ಜೊತೆ ಮಾಡ್ಬೋದು. ಸಂಪನ್ನವಾಗಿರ್ಬೇಕದು, ಹಲವಾರು ತೊಂದರೆಗಳಿಗೆ ಒಂದು ಮದ್ದಾಗಿರ್ಬೇಕದು, ಅಂತ ಒಂದು ಔಷಧಿ, ಅದನ್ನ ಯೋಗ್ಯವಾಗಿರೋ ಒಂದು ಔಷಧಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈ ನೀವ್ ಹೇಳ್ತಾರ ಈ ದಾಳಿಂಬೆ ಕೂಡ ಒಂದು. ಸೊ ದಾಳಿಂಬ್ರೆದು ಇನ್ನೊಂದು ನೀವು ಹೇಳ್ತಾ ಇದ್ವಿ ಹೈಪರೆಮೆಸಿಸ್ ಅಥವಾ ನಾಸಿಯಾ, ಅದ್ರದ್ದು ಒಂದು ಇನ್ನೊಂದು ನಾವು ಹೆಸರು ಕಾಳಿನ ಒಂದು ತವೆ. ಅದಕ್ಕೆ ಈ ದಾಳಿಂಬ್ರೆ ಬೀಜನ ಬೆರೆಸ್ಬಿಟ್ಟು ತವೆನ ಮಾಡೋದು, ಇದು ಕೂಡ ಈ ಒಂದು ವಾಂತಿಯ ಒಂದು ತೊಂದರೆಯನ್ನ ಕಡಿಮೆ ಮಾಡಿಸುತ್ತೆ, ಒಳ್ಳೇದು ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಇವಾಗ ನಾವು ಮಾತಾಡ್ತಾ ಇರೋದು ಒಂದು ರಕ್ತಹೀನತೆಯ ತೊಂದರೆಯಲ್ಲಿ ಬೀಟ್ರೂಟ್ ಎಲ್ರಿಗೂ ಗೊತ್ತಿದೆ, ಹಾಗೆ ಆಪಲ್, ಅದ್ರ ಜೊತೆಗೆ ದಾಳಿಂಬೆ, ಇದು ಮೂರನ್ನು ಕೂಡ ಇದನ್ನ ಐದರ್ ಒಂದ್ ರೀತಿಲಿ ಸ್ಯಾಲಡ್ ತರ ಮಾಡ್ಕೊಂಡು ತಗೊಳ್ಬಹುದು ಅಥವಾ ಜ್ಯೂಸ್ ತರ ಮಾಡ್ಕೊಂಡು ತಗೊಳ್ಬಹುದು. ಇದು ಕೂಡ ದೇಹಕ್ಕೆ ತುಂಬಾ ಒಳ್ಳೇದು, ಇದನ್ನ ಅವರು ಸೇವನೆ ಮಾಡ್ತಾ ಇರುವಾಗ ಇಟ್ ಹೆಲ್ಪ್ಸ್ ದೆಮ್ ಒಂದ್ ರೀತಿಲಿ ನ್ಯೂಟ್ರಿಷನ್ ಕೊಡುತ್ತೆ, ಹಾಗೆ ದೇಹನ ತಂಪು ಮಾಡ್ಸಕ್ಕೂ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ ಇದು ಒಂದಾದ್ರೆ ಎರಡನೇದು ಈ ಆಪಲ್ ಗುಲ್ಕಂದು. ಈ ಆಪಲ್ನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ಐದರ್ ಇದನ್ನ ಸ್ವಲ್ಪ ಜೇನುತುಪ್ಪದಲ್ಲಿ ಬೆರೆಸ್ಕೊಂಡು ಇದನ್ನ ತಿನ್ನದಿಂದ ರುಚಿಯಾಗೂ ಇರುತ್ತೆ, ಹಾಗೆ ರಕ್ತಹೀನತೆಯ ಸಮಸ್ಯೆಗೆ ಇದು ಸಹಾಯ ಮಾಡುತ್ತೆ. ಸೊ ಇದು ಕೆಲವು ಮನೆ ಮದ್ದುಗಳು. ಹಾಗೆ ಈ ರಕ್ತಹೀನತೆಯಲ್ಲಿ ನಾನು ಹೇಳಿದಾಗೆ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಒಳ್ಳೆ ಔಷಧಿಗಳಿದೆ ಐರನ್ ಲೆವೆಲ್ಸ್ನ ಮೇಂಟೈನ್ ಮಾಡೋದಕ್ಕೆ. ಜೊತೆಗೆ ಸ್ವಲ್ಪ ಅವರು ಮನೆಯಲ್ಲಿ ಇರ್ತಕ್ಕಂತ ಒಂದು ನಾನು ಹೇಳಿದೆ ವಾತಾವರಣ ಸ್ವಲ್ಪ ಸಹಾಯ ಮಾಡ್ಕೊಳ್ಳೋತರದ್ ನೋಡ್ಕೊಳ್ಬೇಕಾಗತ್ತೆ, ಕೆಲವು ಯೋಗ ಎಕ್ಸಸೈಸಸ್. ಸೊ ಬರೇ ಔಷಧಿನ ಮಾತ್ರ ತಗೊಳ್ಳೋದಲ್ಲ, ಅದನ್ನ ದೇಹದಲ್ಲಿ ಇರ್ತಕ್ಕಂಥ ಅಬ್ಸಾರ್ಪ್ಷನ್ ಹೆಚ್ಚಾಗಿರ್ಬೇಕು ಅಂದಾಗ ನಾವು ಸಾಕಷ್ಟು ಮಟ್ಟಿಗೆ ಅದಕ್ಕೆ ವ್ಯಾಯಾಮ ಕೂಡ ಮಾಡ್ಕೊಳ್ಬೇಕು. ಸೊ ಪ್ರೆಗ್ನೆನ್ಸಿಲಿ ಗರ್ಭಿಣಿಯರಿಗೆ ಸ್ಪೆಷಲ್ ಆಗಿರ್ತಕ್ಕಂಥ ಕೆಲವು ಎಕ್ಸಸೈಸಸ್ನ ಅದ್ರ ಜೊತೆಗೆ ಫಾಲೋ ಮಾಡೋದು ಅಗತ್ಯಕ್ತ ಆಗುತ್ತೆ. ಸೊ ಇದರಿಂದ ಮೆಟಬಾಲಿಸಮ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಬ್ಸಾರ್ಪ್ಷನ್, ಅಸಿಮಿಲೇಷನ್, ಸಂಪೂರ್ಣವಾದಂತಹ ಒಂದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ದೇಹಕ್ಕೆ ಪೌಷ್ಟಿಕಾಂಶಗಳು ದಕ್ಕತ್ತೆ. ಹೌದು, ಓಕೆ. ಇದನ್ನ ಹೊರತುಪಡಿಸಿದ್ರೆ ಇನ್ನ ಏನೆಲ್ಲ ಒಂದು ಕಾಂಪ್ಲಿಕೇಶನ್ ಸಾಮಾನ್ಯವಾಗಿ ಎದುರಾಗುತ್ತೆ, ಅದಕ್ಕೆ ರೆಮಿಡೀಸ್ ಏನು? ಇವಾಗ ಇನ್ನ ಒಂದು ಹೇಳ್ಬೇಕು ಅಂದ್ರೆ ಯೂರಿನರಿ ಪ್ರಾಬ್ಲಮ್ಸ್. ಸೊ ಯೂರಿನರಿ ಇನ್ಫೆಕ್ಷನ್ಸ್ ನಾವು ನೋಡ್ತೀವಿ, ಎಸ್ಪೆಷಲಿ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ತೊಂದರೆಗಳು ತುಂಬಾ ನಾವು ಅದಕ್ಕೆ ಮೊದಲನೇದಾಗಿ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಗಮನ ಹರಿಸೋದು. ಅದ್ರಲ್ಲಿ ಒಂದು ಅಂದ್ರೆ ಯೂರಿನರಿ ಇನ್ಫೆಕ್ಷನ್ಸ್. ಸೊ ದೀಸ್ ಆರ್ ನಾಟ್ ಗುಡ್ ಆನ್ ದ ಲಾಂಗ್ ರನ್. ಸೊ ಅದು ಇರೋದ್ರಿಂದ ಒಂದು ಯಾಕಂದ್ರೆ ಅದರಲ್ಲಿ ಗರ್ಭಕೋಶಕ್ಕೂ ಹಾಗೆ ಯೂರಿನರಿ ಬ್ಲಾಡರ್ಗೂ ಇರೋ ಕ್ಲೋಸ್ ಪ್ರಾಕ್ಸಿಮಿಟಿ. ಸೊ ಆ ಒಂದು ಕಾರಣದಿಂದ ಈ ಹರಡತ್ತೆ, ಇನ್ಫೆಕ್ಷನ್ಸ್ಗಳು ಬರೋ ಚಾನ್ಸಸ್ ಇರ್ಬೋದು. ಸೊ ಅದರದ್ದು ಮಗು ಮೇಲೆ ಪರಿಣಾಮ ಬೀಳ್ಬೋದು. ಆ ಒಂದು ಕಾರಣದಿಂದ ಯೂರಿನರಿ ಇನ್ಫೆಕ್ಷನ್ಸ್ನ ಚೆಕ್ ಮಾಡಿಸೋದು, ಡಾಕ್ಟರು ಅದನ್ನ ಮಾಡಿಸ್ತಾರೆ. ಮನೆ ಮದ್ದಾಗಿ ಆದಷ್ಟು ಅವರು ಹೈಜೀನ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಜೊತೆಗೆ ತಗೊಳ್ಳುವ ಆಹಾರ ಒಂದ್ ರೀತಿಲಿ ನೀರಿನಂಶ ಇರ್ತಕ್ಕಂಥ ತರಕಾರಿಗಳು ತಗೊಳ್ಳೋದಾಗ್ಲಿ ಅಥವಾ ಬಾರ್ಲಿ ಗಂಜಿ ಆಗಿರ್ಬೋದು, ಎಳ್ನೀರಾಗಿರ್ಬೋದು. ಸೊ ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ಅವರು ಹೈಡ್ರೇಷನ್ ಲೆವೆಲ್ಸ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದು ಒಳ್ಳೇದು. ಈ ಥರ ಇನ್ಫೆಕ್ಷನ್ಸ್ಗಳು ಬಂದಿದಾಗ ತುಂಬಾ ಸಿಹಿ ಪದಾರ್ಥ ಜಾಸ್ತಿ ತಗೊಳ್ಳೋದನ್ನ ಕಡಿಮೆ ಮಾಡ್ಬೇಕು, ಹಾಗೆ ತುಂಬಾ ಖಾರವಾಗಿರೋ ಪದಾರ್ಥಗಳನ್ನ ಕಡಿಮೆ ಮಾಡ್ಕೋಬೇಕು. ಸೊ ಇಷ್ಟು ಮಾಡ್ತಾರೆ ಅಂಡ್ ಸಾಕಷ್ಟು ಮಟ್ಟಿಗೆ ಲಿಕ್ವಿಡ್ಸ್ನ ಸೇವನೆ ಮಾಡೋದು ಒಳ್ಳೇದು. ಸೊ ಒಳಗಿರೋ ಟಾಕ್ಸಿನ್ಸ್ ಆಗ್ಲಿ ಏನಾದ್ರೂ ಬ್ಯಾಕ್ಟೀರಿಯಲ್ ಗ್ರೋತ್ ಇದ್ರು ಅದು ಫ್ಲಶ್ ಔಟ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಮುಂಬರುವಂತಹ ಸಂಚಿಕೆಗಳಲ್ಲಿ ಎಂದಿನಂತೆ ಇನ್ನಷ್ಟು ಮಾಹಿತಿ ಹಾಗೂ ಮಾರ್ಗದರ್ಶನದೊಂದಿಗೆ ಉಪಯುಕ್ತಕರವಾದಂತಹ ಸಲಹೆ ಸೂತ್ರಗಳೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.